ಒಬ್ಬ ಮನುಷ್ಯನಿಗೆ ಒಂದು ಸಲ ದ್ವೇಷ ಬಂತು ಅಂತ ಹೇಳಿದ್ರೆ ಸಾಯೋವರೆಗೂ ಅದು ಬದಲಾಗೋದಿಲ್ಲ. ನೀನು ಅವ್ರನ್ನ ಒಳ್ಳೆಯವರು ಅಂದ ತಕ್ಷಣ ನಾನು ನಂಬಿಡ್ಬೇಕಾ? ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನೀನು ಅವ್ರನ್ನ? ನಾನೇ ಎಷ್ಟು ವರ್ಷದಿಂದ ನೋಡಿದ್ದೀನಿ. ಅವ್ರ ಹಣೆ ಬರ ನನಗೆ ಗೊತ್ತು. ಈಗ ಅವ್ರ ವಿಷಯದಲ್ಲಿ ಬೇಕಾಗಿಲ್ಲ. ಏನೋ ಒಳ್ಳೆ ಉದ್ದೇಶಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯ. ಬಂದ ಕೆಲಸ ಮುಗೀತು ತಾನೇ? ಹೊರಡು. ನಿಮ್ಮ ಮಗಳ ಪರವಾಗಿ ನನಗೆ ಆಶೀರ್ವಾದ ಮಾಡಿ ಬುದ್ಧಿ. ನಾನು ಹೋಗಿ ಬರ್ತೀನಿ ಬುದ್ಧಿ. ಅಂತವ್ರ ಮನೆಗೆ ಸೊಸೆಯಾಗಿ ಹೋಗೋ ಹೆಣ್ಣು ಹೆಣ್ಣು ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕು. ವೀರಯ್ಯ ನಮ್ಮನ್ನೆಲ್ಲ ಬಾಯಿಗೆ ಬಂದಾಗ ಬೈಯಕ್ ಶುರು ಮಾಡ್ಬಿಟ್ರು. ನನ್ಗೆ ಅದನ್ನ ಕೇಳಿಸ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ನಪ್ಪ. ಆದ್ರೆ ಪಾರ್ವತಿ ಮಾತ್ರ ಆ ವೀರಯ್ಯನ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅವಳು ಜೀವಂತವಾಗಿ ವಾಪಸ್ ಬರ್ತಾಳಾ ಅನ್ನೋದೇ ನನ್ಗೆ ಅನುಮಾನ. ಪಾಪದ ಹುಡುಗಿ ಅವಳು, ನೀವಿಬ್ರು ಹೇಳಿದ್ರಿ ಅಂತ ಅವಳನ್ನ ನನ್ನ ಜೊತೆಲಿ ಕರ್ಕೊಂಡು ಹೋದೆ. ನಿಮಗೋಸ್ಕರ ಅವಳು ಇಷ್ಟೆಲ್ಲ ತ್ಯಾಗ ಮಾಡಿದಾಳೆ. ಅವಳ ಜೀವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀವಿಬ್ರೇ ಹೊಣೆ. ಇನ್ನು ಅವಳು ವಾಪಸ್ ಬರೋದು ಸುಲಭದ ಮಾತಲ್ಲ ಬಿಡಪ್ಪ. ನಥಿಂಗ್ ಟು ವರಿ ಬ್ರೋ, ಪಾರ್ವತಿಗೆ ಒಂದ್ಸಲ ಫೋನ್ ಮಾಡು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಪ್ರೀತು. ಯಾಕೆಲ್ಲರೂ ಬೇಜಾರಲ್ಲಿದ್ದೀರಾ? ಅಕ್ಕಿ ತಂದಿರೋದು ಖುಷಿ ಪಡೋ ವಿಚಾರ ತಾನೇ? ಗೌರವನ ಎತ್ತಿ ಹಿಡಿಯೋ ಅಂತ ಕೆಲ್ಸನ ಒಬ್ರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ನಮ್ಮ ಮನೆ ಕಿರಿ ಸೊಸೆನ ಮನೆ ತುಂಬಿಸ್ಕೊಳ್ಳೋದ್ರಲ್ಲಿ ಅವರ ಕೊಡುಗೆ ಅಪಾರ. ನಮ್ಮ ಮನೆಗೆ ಏನೇ ಕಷ್ಟ ಬರಲಿ, ಯಾವ ಅಪೇಕ್ಷೆನೂ ಇಲ್ಲದೆ ನಿಸ್ವಾರ್ಥವಾಗಿ ಎಲ್ಲರ ಸೇವೆನ ಮಾಡ್ತಾ ಇರೋ ನಮ್ಮ ಮನೆ ಹೆಣ್ಮಗಳು ಪಾರ್ವತಿ. ಪಾರ್ವತಿ, ನೀನ್ ಹೋಗಿ ಜನನಿಗೆ ನೀನ್ ಅಕ್ಕಿ ತಂದಿರೋ ಖುಷಿ ವಿಷಯನ ಹೇಳಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ರೆಡಿ ಆಗಕ್ಕೆ ಹೇಳಮ್ಮ. ಸರಿ ಅಮ್ಮ. ಯಾವತ್ತು ಮರೆಯೋದಕ್ಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ ಅವರೇ.
ಇದ್ದಿದ್ರು. ಇಷ್ಟು ಪ್ರೀತಿ ತೋರಿಸ್ತಾ ಇದ್ರು ಇಲ್ವೋ ಗೊತ್ತಿಲ್ಲ, ಆ ಪ್ರೀತಿ ನನಗ್ ನಿಮ್ಮಿಂದ ಸಿಗ್ತಿದೆ. ಯಾವ ಜನ್ಮದ ಋಣಾನು ಬಂದಾನೋ ಏನೋ. ಅಕ್ಕ ಯಾವಾಗ ಬಂದೆ? ಹೋಗಿದ ಕೆಲ್ಸ ಏನಾಯ್ತು? ಹಣ್ಣೋ ಕಾಯೋ? ಇವತ್ತು ನಮ್ ಪಾರ್ವತಿ ಅಕ್ಕ ಜನನಿ ಅಕ್ಕಂಗೆ ಒಂದ್ ಸರ್ಪ್ರೈಸ್ ಇದೆ, ಅದೇನು ಅಂತ ಇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಎಲ್ಲಪ್ಪ ಇವನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಎಲ್ಲೋದ? ಬಂದ ಕಣೆ. ಸದ್ಯ ಬಂದಿಯಲ್ಲ, ಯಾಕೋ ಇಷ್ಟೊಂದ್ ಲೇಟು? ನಿನಗೆ ಗೊತ್ತಲ್ಲ ಇವಾಗ ಎಲ್ಲ ಅಂಗಡಿ ತೆಗ್ದಿರುತ್ತೆ, ನಿನಗೋಸ್ಕರ ಎಲ್ಲೆಲ್ಲೋ ಹುಡ್ಕೊಂಡ್ ತಂದೆ ಗೊತ್ತಾ? ಕೊನೆಗೂ ತಂದ? ತಂದೆ. ಮತ್ತೆ ಕೊಡು. ತಗೋತಗೋ. ಥ್ಯಾಂಕ್ಸ್ ಕಣೋ. ಆಯ್ತು, ನಾನು ನಾಳೆ ಸಿಗ್ತೀನಿ. ಬೈ ಬೈ. ಹೌದಾ? ಲೇ ಗಣಿ, ಅದೇನು ಅಂತ ನೀನೇ ಹೇಳೋ. ಇಲ್ಲ, ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಹೇಳಲೇಬೇಕು. ಇದೊಳ್ಳೆ ಕತೆ ಆಯ್ತಲ್ಲ. ಜನನಿ ಅವ್ರೆ, ನಿಮ್ಗೇನಾದ್ರು ಗೊತ್ತಾ? ಓಹೋ, ನನಗೂ ಏನು ಅಂತ ಗೊತ್ತಾಗ್ತಾ ಇಲ್ಲ. ಲೇ ಗಣಿ, ಏನ್ ವಿಷಯ ಅಂತ ಬೇಗ ಹೇಳೋ. ಜನನಿ ಅವ್ರನ್ನ ತಯಾರು ಮಾಡಿ ಅಮ್ಮವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು, ಟೈಮ್ ಆಗಲ್ವಾ? ಸರಿ ಸರಿ, ನೀವಿಬ್ರು ಕಣ್ಣು ಮುಚ್ಚಿ. ಓ, ಇವತ್ತು ರಾಖಿ ಹಬ್ಬ ಅಲ್ವಾ? ಹ್ಞೂ, ಪ್ರತಿ ವರ್ಷ ಈ ದಿನ ಬಂದಾಗೆಲ್ಲ ನೀನೇ ನಿನ್ ಕೈಯಾರ ನನಗೆ ರಾಖಿ ಕಟ್ತಿದ್ದೆ, ಆದ್ರೆ ಈ ವರ್ಷ ಮರ್ತೆ ಹೋಗ್ಬಿಟ್ಟಿದ್ದಲ್ಲ, ಅದಕ್ಕೆ ನಾನೇ ನನ್ನ ಫ್ರೆಂಡ್ಗಳಿ ರಾಖಿ ತರಿಸ್ಕೊಂಡೆ. ಕಣಿ, ನನ್ನ ಕ್ಷಮಿಸ್ಬಿಡೋ. ಈ ಸಂಭ್ರಮದಲ್ಲಿ ನಾನು ರಾಖಿ ಹಬ್ಬನೇ ಮರ್ತ್ಬಿಟ್ಟೆ. ಗಣಿ, ಇವತ್ತು ಪಾರ್ವತಿಯವ್ರು ನಿನಗೆ ರಾಖಿ ಕಟ್ತಾ ಇರೋದಕ್ಕೆ ನಾನೇ ಕಾರಣ. ಪಾಪ, ನನಗೋಸ್ಕರ ಅವರು ನಮ್ಮ ಊರಿಗೆ ಹೋಗಿದ್ರಲ್ಲ, ಹಾಗಾಗಿ ಆ ಗಡಿಬಿಡಿಯಲ್ಲಿ ಮರ್ತು ಬಿಟ್ಟಿದ್ದಾರೆ. ಸಾರಿ ಕಣೋ. ಅಯ್ಯೋ ಅಕ್ಕ, ಅದಕ್ಕೆ ನೀನ್ ಯಾಕಕ್ಕ ಸಾರಿ ಕೇಳಿದ್ದೀಯ? ಹಾಗ ನೋಡಿದ್ರೆ ಈ ವರ್ಷ ನಂಗೆ ಡಬಲ್ ಖುಷಿ. ಯಾಕೇಳಿ? ನನಗ್ ಒಳ್ಳೇದ್ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೋ. ಸರಿ ಸರಿ, ಈಗ ಮೊದಲು ರಾಖಿ ಕಟ್ಟೋರು ಯಾರು? ಜನನಿ ಅವ್ರೆ, ಮೊದ್ಲು ನೀವ್ ರಾಖಿ ಕಟ್ಟಿ. ಪಾರ್ವತಿಯವ್ರೆ, ಮೊದ್ಲು ನೀವ್ ರಾಖಿ ಕಟ್ಟಿ. ಇಲ್ಲ ಜನನಿ ಅವ್ರೆ, ನೀವೇ ಕಟ್ಟಿ. ಪಾರ್ವತಿಯವ್ರೆ, ನೀವೇ ಮೊದ್ಲು ಕಟ್ಟಿ. ಇಲ್ಲ ಜನನಿ ಅವ್ರೆ, ನೀವೇ ಕಟ್ಟಿ. ಗಣಿ, ರಕ್ಷಾಬಂಧನದ ಶುಭಾಶಯಗಳು. ಧನ್ಯವಾದಗಳು ಅಕ್ಕಂದಿರ. ಗಣಿ, ರಾಖಿ ಕಟ್ಟಿದೇನೋ ಆಯ್ತು, ಕಾಣಿಕೆ ರೂಪದಲ್ಲಿ ಈ ಇಬ್ರು ಅಕ್ಕಂದಿರಿಗೆ ದುಡ್ಡೇನು ಕೊಡಲ್ವಾ? ದುಡ್ಡ ನನ್ನ ಹತ್ರ ಇಲ್ವಲ್ಲ ಅಕ್ಕ. ಅಯ್ಯೋ, ಅದಕ್ಕೆ ಯಾಕೋ ತಲೆ ಕೆಡಿಸ್ಕೋತೀಯ? ಸೂಪರ್ ಅಪ್ಪ, ಕರೆಕ್ಟ್ ಟೈಮ್ಗೆ ನನ್ ಮರ್ಯಾದೆ ಉಳಿಸ್ಬಿಟ್ಟೆ. ಗಣಿ, ಬೇಜಾರ್ ಮಾಡ್ಕೋಬೇಡ. ಸದ್ಯಕ್ ನಿನಗ್ ಕೊಡೋದಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ಇನ್ನೊಂದ್ಸರಿ ನಿನಗ್ ಏನಾದ್ರೂ ಕೊಡ್ತೀನಿ, ಸರಿನಾ? ನಿಮ್ ಮನ್ಸಲ್ಲಿ ನನ್ಗೆ ತಮ್ಮನ್ ಸ್ಥಾನ ಕೊಟ್ಟಿದ್ಯಲ್ಲ, ಅದ್ ಸಾಕಕ್ಕ. ಏನ್ ತಮ್ಮ ತಾಡ್ಬಿಟ್ಟಿಯೋ, ನಿನಗೂ ಮನ್ಸಿದೆ ಅಂತ ಇವತ್ತು ಗೊತ್ತಾಗೋಯ್ತು ನೋಡ್ ನಮ್ಗೆ. ಇನ್ನ ಅವ್ರು ಬೇಡ ಅಂದಲ್ಲ ಕೊಡ್ಲಿಕ್ಕ. ಅಪ್ಪ, ನೀವ್ ಹೇಳಿದ ಉದ್ದೇಶ ನಮ್ಗ ಅರ್ಥ ಆಗಿದೆ. ಪಾರ್ವತಿ ಹೋದ್ರೆ ನಾವ್ ಅನ್ಕೊಂಡಿರೋ ಕೆಲ್ಸ ಆಗುತ್ತೆ ಅಂತ ಅವಳನ್ನ ಕಳಿಸ್ದೆ ಅಷ್ಟೆ. ಸಾರಿ ಮಾಮ್, ರಿಯಲಿ ಸಾರಿ. ಓಕೆ, ಮನೆ ಹಿತಕ್ಕೋಸ್ಕರ ಇದನ್ನ ಮಾಡಿರೋದ್ರಿಂದ ಈ ಸಲ ಕ್ಷಮಿಸ್ತಾ ಇದ್ದೀನಿ, ಆದ್ರೆ ಇನ್ನೊಂದ್ಸಲ ಇದು ರಿಪೀಟ್ ಆಗ್ಬಾರ್ದು. ಹಾ ಮಾಮ್.
ಪಾರ್ವತಿ ಕಷ್ಟಪಟ್ಟು ಮಾಡಿರೋ ಕೆಲಸಕ್ಕೆ ನೀನ್ ಕ್ರೆಡಿಟ್ ತಗೊಳಕ್ ನೋಡ್ತಾ ಇದೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿದಾರೆ ಹರಿಸಲು ನಾನು ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ಗುರುಜಿ ನಾವೇನ್ ತಪ್ಪು ಮಾಡಿದೀವಿ ಅಂತ, ಏನ್ ಪಾಪ ಮಾಡಿದೀವಿ ಅಂತ ನಮಗೆ ಶಿಕ್ಷೆ ಗುರುಜಿ. ಮಾತಾಡಿ ಗುರುಜಿ ಮಾತಾಡಿ. ಬೊಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ ಅನ್ನೋ ಗಾದೆ ಮಾತ್ ಕೇಳಿದಿರಾ? ಹೈ ಸೂಪರ್ ಗುರುಜಿ, ಒಂದು ಚಿಕ್ಕ ಸೆಲೆಬ್ರೇಷನ್ ಕೈ ಕೊಡಿ, ಕೈ ಕೊಡಿ ಗುರುಜಿ. ಇಲ್ಲಿ ನಿಮ್ಗೆ ನನ್ ತರನೇ ಕೇಳಿ ಐಡಿಯಾಗಳು ಬಂದಾಗ್ಲೇ ನಾನು ಅನ್ಕೊಂಡಿದ್ದೆ ನನಗೂ ನಿಮಗೂ ಏನೂ ಕಾಮನ್ ಆಗಿದೆ ಅಂತ. ಅದು ಇವತ್ತು ಗೊತ್ತಾಗ್ಬಿಟ್ಟು ಗುರುಜಿ. ಏನು ಏ, ನೀವು ನಾಯಿ ಸಿಕ್ಕತ್ತೆ? ಅಯ್ಯೋ ಕೋಪ ಮಾಡ್ಕೋಬೇಡಿ, ನಾನು ನಾಯಿನೇ. ನೀವೇ ಅವಾಗ್ಲೇ ಹೇಳಿದ್ರಲ್ಲ ಕಚ್ಚೋ ನಾಯಿ ಬೊಗಳ ನಾಯಿ ಅಂತ, ಆ ತರ. ಆದ್ರೆ ಅದರಲ್ಲೂ ಒಂದ್ ಚಿಕ್ಕ ಡಿಫ್ರೆನ್ಸ್ ಗುರುಜಿ, ನೀವು ಸ್ನೋ ಹಚ್ಕೊಂಡು ಬಿಳಿ ನಾಯಿ, ನನ್ ಪೌಡರ್ ಹಚ್ಕೊಂಡು ಗೋಧಿ ಬಣ್ಣದ ನಾಯಿ, ಅಷ್ಟೇ. ಚೆನ್ನಾಗಿದೆ ಅಲ್ವಾ? ಓ ಜಸ್ಟ್ ಶಟ್ ಅಪ್ ಗುರುಜಿ. ಜನನಿ ಈ ಮನೆ ಒಳಗಡೆ ಬರಬಾರ್ದು ಅಂತ ತಡೆಯೋ ಪ್ಲಾನು, ಪ್ಲಾಟಿನಮ್ ಪ್ಲಾನು ಹಾಳಾಗೋಯ್ತು ಗುರುಜಿ. ಈಗ ಅವಳು ಬರ್ತಾಳೆ, ಅಕ್ಕಿನೂ ತಂದಾಯ್ತು, ಮುಹೂರ್ತನೂ ಬಂದಾಯ್ತು. ಅವಳು ಮನೆ ಒಳಗಡೆ ಸೇರ್ ಹೊತ್ಕೊಂಡು ಬಂದ್ರೆ ಅಯ್ಯೋ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ನ ಹೊಟ್ಟೆಲೆಲ್ಲ ಕಲಿಸ್ದಂಗೆ ಆಗುತ್ತೆ ಗುರುಜಿ. ಗುರುಜಿ ಅವಳಿ ಮನೆಗೆ ಎಂಟ್ರಿ ಕೊಟ್ರೆ ನಮ್ಮ ಕತೆ ಏನೂ ನಡೆಯಲ್ಲ, ಮುಗ್ದೋಗ್ಬಿಡುತ್ತೆ ಗುರುಜಿ. ಒಂದು ಕೊನೆಯ ಅವಕಾಶ ಇದೆ, ಹಾಗೇನಾದ್ರೂ ಮಾಡಿದ್ರೆ ಅವಳು ಕತೆನೆ ಮುಗಿಸ್ಬೋದು. ಸಂಪ್ರದಾಯ ಅಂತ ಇರುತ್ತಲ್ಲ, ಈ ಗೆಟಪ್ನ ಆಗಿನ ಕಾಲದಿಂದನೂ ಹಾಕ್ತಾ ಇದ್ರು, ನಾವದನ್ನ ಫಾಲೋ ಮಾಡ್ತಾ ಇದೀವಿ ಅಷ್ಟೇ. ಬ್ರೋ ಏನೇ ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿದ್ರು ರೂಮ್ಗೆ ಹೋಗ್ಲೇಬೇಕಲ್ವಾ, ಫಸ್ಟ್ ಏಡ್ ಆಗ್ಲೇಬೇಕಲ್ವಾ ಬ್ರೋ? ಐತಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡಿರೋ, ಮೊದಲು ಪಂಚೆ ಹಾಕದನ್ ಕಲಿ, ಆಮೇಲೆ ಬೇರೆ ಎಲ್ಲ ಮಾತಾಡು. ಅಲ್ಲ ಬ್ರೋ, ನನ್ನ ಮದ್ವೆ ಆಯ್ತು, ಇವತ್ತು ನನ್ನ ಫಸ್ಟ್ ನೈಟು, ತಮ್ಮ ಖುಷಿಯಾಗಿರ್ಲಿ ಅಂತ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ನಿಂಗೆ ಅನಿಸ್ಲೇ ಅಲ್ವಾ? ಏ ಹಾಗ್ಯಾಕೆ ಹೇಳ್ತೀಯ ಪ್ರೀತು, ಏನ್ ಬೇಕು ನಿನ್ಗೆ? ಹೊಸ ಕಾರ್ ಬುಕ್ ಮಾಡ್ಲಾ, ಹನಿಮೂನ್ ಟಿಕೆಟ್ಸ್ ಬುಕ್ ಮಾಡ್ಲಾ, ಏನ್ ಬೇಕು ಹೇಳು. ಅದೆಲ್ಲ ಏನು ಬೇಡ ಬ್ರೋ, ನನ್ಗೊಂದು ಆಸೆ ಇದೆ. ಏನ್ ನಿಮ್ಮ ಆಸೆ? ಇಷ್ಟು ದಿನ ನಾನು ಪ್ರೀತು ಬೇರೆ ಬೇರೆ ಇದ್ವಿ, ಅವ್ನಿಗೆ ಎಷ್ಟೇ ತರಲೆ ಆಗಿದ್ರು ನನ್ ಬಗ್ಗೆ ತುಂಬಾ ಕೇರ್ ತಗೊಳ್ತಿದ್ದ, ಹುಚ್ಚನ್ ತರ ಪ್ರೀತಿ ಮಾಡ್ತಿದ್ದ, ಕದ್ದು ಮುಚ್ಚಿ ನನ್ನನ್ನ ನೋಡೋದಿಕ್ ಬರೋದು, ಏನಾದ್ರೂ ತಂದು ಕೊಡೋದು, ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡೋದು. ಅವನ್ ತರ್ಲೆ, ತುಂಟಾಟ, ಕೋಪ, ಜಗಳ, ಕ್ಷಮೆ, ಹೊಂದಾಣಿಕೆ, ಇದೆಲ್ಲ ನನ್ ಮನ್ಸಲ್ಲಿ ಹಾಗೆ ಉಳಿದಿದೆ. ಗೊತ್ತಾಗಿತ್ತು. ಗೊತ್ತಾಯ್ತಾ ಯಾರ್ಗೆ? ನಮ್ ಗಣಿಗೆ. ಹೌದಾ? ಎಲ್ಲ ಕಳ್ಳ, ನನ್ ಹತ್ರ ನಿಮ್ಮಿಬ್ರ ಬಗ್ಗೆ ಒಂದು ಚೂರು ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾನೆ, ಮಾಡ್ತೀನಿರಿ ಅವನ್ಗೆ. ನೋಡಿ ನೋಡಿ, ನೀವು ಗಣಿಗೇನು ಬಯೋ ಹಾಗಿಲ್ಲ, ಪಾಪ ಅವನು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾನೆ ಗೊತ್ತಾ? ಓಹ್, ತಮ್ಮನ ಪರ ವಕಾಲತ್ತು. ಮತ್ತೆ ಸರಿ ಸರಿ, ನಿಮ್ ತಮ್ಮಂಗ್ ನಾನು ಏನೂ ಮಾಡೋದಿಲ್ಲ. ಈಗ ನಿಮ್ ವಿಚಾರಕ್ಕೆ ಬರೋಣ, ಹೇಳಿ ನನ್ನಿಂದ ನಿಮ್ಗೆ ಏನಾಗಬೇಕು? ನಿಮ್ಮ ಆಸೆ ಏನಿದ್ರು ನಾನು ಪೂರೈಸ್ತೀನಿ ನಿಜವಾಗ್ಲು. ತಮ್ಗೆ ಯಾಕೆ ಈ ರೀತಿ ಆಸೆ ಆಗ್ತಾ ಇದೀವ ಬ್ರೋ? ನಮ್ಮ ಹುಡುಗಿನ ಮನೆ ತುಂಬಿಸ್ಕೊಂಡ್ಮೇಲೆ ಈ ಥರ ಎಲ್ಲ ಮಾಡಕ್ ಆಗಲ್ವಲ್ಲ ಬ್ರೋ. ನಾನ್ ಗಂಡ, ಅವಳು ಹೆಂಡತಿ, ಮನೆ, ಕೆಲಸ, ಜವಾಬ್ದಾರಿ, ಅದು ಇದು ಅಂತ ಟೈಮ್ ಕಳೆದೋಗುತ್ತೆ. ಅದಕ್ಕೆ ನಮ್ಮ ಪ್ರೀತಿನ ಇವತ್ತು ಫುಲ್ ಎಂಜಾಯ್ ಮಾಡೋಣ ಅಂತ ಅನಿಸ್ತಾ ಇದೆ. ನನ್ನ ಹುಡುಗಿನ ಮೀಟ್ ಮಾಡಿಸ್ತೀಯಾ? ಈ ಗಿಫ್ಟ್ ಮುಂದೆ ಇನ್ಯಾವುದು ಬೇಡ. ಪ್ರೀತು, ನಿನ್ನ ಜನನಿನ ಇಷ್ಟೊಂದು ಇಷ್ಟಪಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇವಾಗ ನಿನ್ನ ಮುಖದಲ್ಲಿ ಒಂದು ಕಳೆ ಬಂದಿದೆ, ಮೆಚುರಿಟಿ ಬೆಳೆದಿದೆ, ನಿನ್ನ ಯೋಚನೆಗಳು ಮೊದಲಿನ ಥರ ಇಲ್ಲ, ಜನನಿನ ಹುಚ್ಚನ್ ತರ ಪ್ರೀತಿ ಮಾಡ್ತಾ ಇದೀಯ. ಯು ಆರ್ ರಿಯಲಿ ಗ್ರೇಟ್.
ಆದ್ರೆ ಮದ್ವೆ ಆಗಿರೋದು ನಾವು ಅಥವಾ ನೀವು ಅಂತ ಡೌಟ್ ಬರ್ತಾ ಇದೆ. ಏನ್ರು ನೀವಿಬ್ರು ಲವರ್ಸ್ ತರ ಕಚ್ಚಾಡ್ತಾ ಇದ್ದೀರಾ? ನಾನು ಜನನೇ ಕೂಡ ಇದೇ ತರ ಕಚ್ಚಾಡ್ತಾ ಇದ್ವಿ, ಡಿಟ್ಟೋ. ಆಮೇಲೆ ಲವ್ ಆಗಿ ಮದ್ವೆ ಆಗೋಯ್ತು. ಫಸ್ಟ್ ನೈಟ್ ಬೇರೆ. ಉರಿತಾ ಇರೋ ದೀಪನ ಆರ್ಸೋದಕ್ಕ ಉರಿತಾ ಇರೋ ದೀಪನ ಸುಡೋದಕ್ಕೆ ಗುರೂಜಿ ನೀವು ಬೆಂಕಿ ಅಂತ ಗೊತ್ತಿತ್ತು, ಆದ್ರೆ ಬೆಂಕಿ ಹಚ್ಚುತ್ತೀರಂತ ಇವತ್ತೇ ಗೊತ್ತಾಗಿದ್ದು. ಗುರೂಜಿ ನಾವೀಗ ಮಾಡ್ತಾ ಇರೋ ಪ್ಲಾನ್ ಏನಾದ್ರೂ ಫ್ಲಾಪ್ ಆಗ್ಬಿಟ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಗುರೂಜಿ ಮಾಡೋದು? ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಗುರೂಜಿ. ತಾಳ್ಮೆ ತಾಳ್ಮೆ ಯಜಮಾನ್ರೆ, ತಾಳಿದವನು ಬಾಳಿ ಏನು ಅಂತ ಕೇಳಿಲ್ವಾ? ನೀವ್ ನಿಂತಿರೋ ಜಾಗದಿಂದ ಸ್ವಲ್ಪ ಆ ಕಡೆ ತಿರ್ಗಿ. ಈ ಕಡೆನಾ? ಎಡಕ್ಕ ಬಲಕ್ಕ? ಬಲಕ್ಕೆ. ಬಲಕ್ಕ? ಇಲ್ಯಾರು ಕಾಣಿಸ್ತಾ ಇಲ್ಲ. ಓ ಹೌದಾ, ಹಾಗಾದ್ರೆ ಎಡಕ್ ತಿರುಗಿ. ಇದೇನ್ರೋ ಇದು, ಜನನಿ ಬರ್ತಾನಂದ್ರೆ ಈ ಚಿಲ್ಟಾರೆ ಬಂದಿದ್ದಾನೆ. ಹಲೋ, ಇದ್ಯಾಕೋ ಜಾಸ್ತಿ ಆಯ್ತು. ಹೆಣ್ಣಿನ ಕಡೆಯವರು ಅಂತ ಸಲಿಗೆ ಕೊಟ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡದ? ಹಲೋ ಹಲೋ, ನಾವೇನ್ ಬಂದ್ ನಿಮ್ ತಲೆ ಮೇಲೆ ಕೂತ್ಕೊಂಡಿಲ್ಲ. ಏನ್ ಬಾಯ್ ಇದೆ ಅಂತೇಳಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಾ? ನಮಿಗೂ ಮಾತಾಡೋದಕ್ ಬರುತ್ತೆ. ಬ್ರೋ ಬಚಾವ್ ನೋಡ್ಕೊಂಡು ಕಳೆದೋಗ್ಬಿಟ್ಟಿದ್ದಾರೆ. ಹಲೋ ಬ್ರೋ, ಇಷ್ಟೊತ್ತವರೆಗೂ ನೀನ್ ಮಾತಾಡಿದ್ಯಾ? ಈಗ ನನ್ ಸರ್ದಿ ಫೋನ್ ಕೊಡು ಬ್ರೋ. ಹೇಳಿ ನನ್ ಹುಡುಗಿಗೆ. ಅಲ್ಲಲ್ಲ, ನನ್ ಹೆಂಡತಿ ಸ್ವಲ್ಪ ಫೋನ್ ಕೊಡ್ತೀಯ, ಹೋಗಿ ಬನ್ನಿ ಅಂತ ರಾಜ ಮರ್ಯಾದೆ ಕೊಡ್ತಾ ಇದೀಯ? ಏನೂ ಇಲ್ಲ, ಇನ್ ಮುಂದೆ ನಿಮ್ಮನ್ನ ಹಾಗೆ ಕರಿಬೇಕು ಅಂತ ಅನಿಸ್ತದೆ. ಯಾಕೆಂದ್ರೆ ನೀವ್ ನನಗ್ ತಾಳಿ ಕಟ್ಟಿರೋ ಗಂಡ ಅಲ್ವಾ? ಡೈರೆಕ್ಟ್ ಆಗಿ ಹಾರ್ಟ್ ಕೇ ಟಚ್ ಮಾಡಿದೆ. ಆದ್ರೂ ನನ್ಗೆ ಈ ತರ ಮರ್ಯಾದೆ ಕೊಟ್ಟು ಕರೆಯೋದಲ್ಲ, ಏನ್ ಬೇಡ. ಮೊದ್ಲು ಹೇಗ್ ಕರಿತಿದ್ಯೋ ಹಾಗೆ ಕರಿ. ಸರಿ, ಎಲ್ಲಿ ಒಂದ್ಸಲ ಕರಿ. ಎಲ್ಲ ಜವಾಬ್ದಾರಿನ ಹೊತ್ಕೊಳ್ಳೋದಕ್ಕೆ
ನನ್ನ ಮುದ್ದಿನ ಸೊಸೆ ಬರ್ತಾ ಇದ್ದಾಳೆ. ಕಾಲ ಅದೆಷ್ಟು ಬೇಗ ಸರಿದು ಹೋಗುತ್ತಲ್ಲ. ನಮ್ಮ ಆದಿ ಮದುವೆ ಮಾಡೋದು ಬಾಕಿ ಇದೆ. ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬಿಟ್ರೆ ನಾನು ನಿಶ್ಚಿಂತೆಯಿಂದ ಇರ್ಬೋದು. ಗುರುಜಿ, ನನ್ನ ಯಾಕೆ ಹಿಂಗ್ ಮೂಲೆಯಲ್ಲಿ ಹಾಕಿ ಕೂರಿಸ್ತಾ ಇದ್ದೀರಾ? ಬಿರಿಯಾನಿ ಬಡಿಸ್ತೀರಾ? ಜೀವದ ಮೇಲೆ ಅಷ್ಟೊಂದು ಆಸೆ ಇದೆಯಾ? ಹ್ಮ್, ಜೀವ ಜೀವನ ಎರಡು ತುಂಬಾ ಮುಖ್ಯ ಗುರುಜಿ. ನಾನೇನೇನೋ ಕನಸು ಕಂಡಿದ್ದೀನಿ, ಅದೆಲ್ಲ ನೆರವೇರ್ಬೇಕಲ್ವಾ? ಅದೆಲ್ಲ ಈಡೇರೆ ಕುಚ್ಚರೆ ನಾನು ಹೋಗಿ ಹಾಕೋಬಿಟ್ರೆ ನನ್ನ ಆತ್ಮಶಾಂತಿ ಸಿಗಲ್ಲ ಗುರುಜಿ, ಶಾಂತಿ ಸಿಗಲ್ಲ. ಋಣ ಮುಗಿದ್ಮೇಲೆ ಹೊರಡ್ಲೇಬೇಕು. ಅಪಘಾತ, ಹೃದಯಾಘಾತ, ಜಿಗುಪ್ಸೆ, ಆತ್ಮಹತ್ಯೆ ಇವೆಲ್ಲ ಬರೀ ಕಾರಣ ಅಷ್ಟೆ. ಅವಳು ಹೊತ್ತು ಉರಿತಾಳೆ ಅಂತ ಪ್ಲಾನ್ ಮಾಡಿದ್ದೆ. ಈ ಪ್ಲಾನ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಗುರುಜಿ, ಅರೇಂಜ್ಮೆಂಟ್ಸ್ ಅಲ್ಲ ನಂದೆ. ಆಯ್ತಪ್ಪ ತಂದೆ, ಈಗ ಆ ಮಾತು ಯಾಕೆ? ಇವತ್ತು ನಿಂದಿನ, ಎಂಜಾಯ್ ಮಾಡು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ಏನಕ್ಕೋ ಪಿಟಿಕೆ ಹಾಕೋ ಥರ ಇದೆ, ಏನು ಬೇಕು? ಏನು ಬೇಡ. ನನ್ನ ಪ್ರಶ್ನೆ ಏನಂದರೆ, ನಂದು ಜನನಿ ಜೋಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ಮೆಚ್ಕೊಂಡಿದ್ದಾರೆ, ಆದರೆ ನಿಮ್ಗೇನನ್ಸುತ್ತೆ, ನಾ ಇಬ್ರು ಒಳ್ಳೆ ಜೋಡಿನಾ? ಕೇಳ್ತಿಯಲ್ಲ ಪ್ರೀತು, ನಿಮ್ಮಿಬ್ರು ಜೋಡಿ ರಾಧಾ ಕೃಷ್ಣ ತರ ಸೂಪರ್ ಜೋಡಿ. ನಮ್ಮ ಹಣೆಲ್ ಬರ್ದ್ ಕಳ್ತಿರ್ತಾನೆ, ಅವನ್ ಆಡಿಸ್ದಂಗೆ ನಾವ್ ಆಡೋದಷ್ಟೇ ನಮ್ ಕೆಲ್ಸ. ಅದಕ್ಕೆ ಅಲ್ವಾ ದೊಡ್ಡೋರ್ ಹೇಳೋದು, ಮದ್ವೆ ಅನ್ನೋದು ದೇವಲೋಕದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ. ಎಲ್ಲೋ ಇರ್ತೀವಿ, ಹೇಗೋ ಇರ್ತೀವಿ, ಯಾರೋ ಯಾರ ಕುತ್ತಿಗೆಗೋ ಮೂರ್ ಗಂಟೆ ಹಾಕ್ತಾರೆ. ಹೊಸ ಸಂಬಂಧ, ಹೊಸ ಸಂಸಾರ, ಅವ್ರದೇ ಆದ ಹೊಸ ಪ್ರಪಂಚ. ಹುಡುಗ ಸಿಗ್ತಾರೆ ಅಂತ ಇಲ್ಲ, ನಾನ್ ಬೆಳೆದ ವಾತಾವರಣನೇ ಬೇರೆ, ಪ್ರೀತು ಪ್ರಪಂಚನೇ ಬೇರೆ. ನಮ್ಮಿಬ್ರ ಮಧ್ಯೆ ಪ್ರೀತಿ ಹೇಗ್ ಬಂತು ಅಂತಾನೆ ನನಗ್ ಈಗ್ಲೂ ಅರ್ಥ ಆಗ್ತಾ ಇಲ್ಲ. ಈ ಪ್ರೀತಿ ಅನ್ನೋದೇ ವಿಚಿತ್ರ ಅಲ್ವಾ ಪಾರ್ವತಿಯವರೇ? ಯಾವಾಗ, ಯಾರಿಗೆ, ಎಲ್ಲಿ, ಹೇಗ್ ಹುಟ್ಟುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವಾ? ಅದೇ ಮನ್ಸಿಗೆ ಕಾಡೋದು, ಆಗ್ಲೇ ಮನ್ಸಲ್ಲಿ ಪ್ರೀತಿ ಅನ್ನೋ ಬೇರೂರೋದು. ಆಮೇಲೆ ನೀನ್ ಹೇಳ್ದಾಗೆ ಕ್ರಮೇಣ ಅನುಗುಣವಾಗಿ ಮನ್ಸಲ್ಲಿ ಪ್ರೀತಿ ಚಿಗುರ್ತಾ ಹೋಗುತ್ತೆ. ಏನ್ರೋ ನೀನು ಪ್ರೀತಿ ಬಗ್ಗೆ ಈ ತರ ಹೋಗ್ಬಿಡ್ತಾ ಇದೀಯಾ? ಆಕ್ಚುಲಿ ನನಗಿಂತ ಮುಂಚೆ ನಿನಗೆ ಮದುವೆ ಆಗಬೇಕಾಗಿತ್ತು, ಹಾಗಾಗಿದ್ರೆ ನನಗ್ ಸಿಗೋ ಅದಕ್ಕೆಯಿಂದ ನನ್ನ ಲವ್ಗೆ ಟಿಪ್ಸ್ ಇಸ್ಕೊಳ್ತಿದ್ದೆ. ಆ ದೃಶ್ಯ ನನಗಿಲ್ಲ, ಇನ್ನೂ ಸ್ವಲ್ಪ ದಿನ ವೇಟ್ ಮಾಡ್ತೀನಿ. ನನಗಿರೋ ಆಸ್ತಿನೇ ಇನ್ನು 100 ವರ್ಷ ಸುಖವಾಗಿ ಬಾಳ್ಬೋದು. ಹಾಗಿರುವಾಗ ಈ ಅರಸನ ಕೋಟೆ ಆಸ್ತಿ ಮೇಲೆ ನನಗ್ಯಾಕೆ ಕಣ್ಣಿರುತ್ತೆ?
ಹಾಗಾದ್ರೆ ನಿಮ್ಗ ಬಳೆ ಸಿಕ್ಕ್ರೆ ದಯವಿಟ್ಟು ನನಗೆ ಕೊಟ್ಬಿಡಿ ಗುರುಜಿ. ನಿಮ್ ನೆನ್ಪಲ್ಲಿ ಅದನ್ನ ಬ್ಯಾಂಕ್ ಲಾಕರ್ ಅಲ್ಲಿ ಸೇಫ್ ಝೋನ್ ಅಲ್ಲಿ ಇಡ್ತೀನಿ. ಯಾಕೆಂದ್ರೆ ಗೋಲ್ಡ್ ರೇಟು ಗಗನಕ್ಕೇರಿದೆ, ವಯಸ್ಸಾದ ಕಾಲಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ. ನನಗ್ ಬೇಕಾಗಿರೋದು ಆ ಬಳೆ ಅಲ್ಲ, ಈ ಮನೆ ಹಿರಿ ಸೊಸೆ ಆಗಿ ಆ ಬಳೆ ತೊಡೋ ಅಧಿಕಾರ. ಈ ಅರಸನ ಕೋಟೆ ಮೇಲೆ ಕಾಲಿಟ್ಟು ನಿಲ್ಲೋ ಅಧಿಕಾರ ಬೇಕು. ಅಯ್ಯೋ ಅಯ್ಯೋ ಅಕ್ಕ, ಇಷ್ಟು ಚೆನ್ನಾಗಿದೆ ಈ ಬಳೆಗಳು, ನನ್ನ ಅಮೃತ ಹಸ್ತದಿಂದ ಒಂದ್ಸಲ ನಾನ್ ಮುಟ್ ನೋಡ್ಲಾ ಅಕ್ಕ. ತಗೋ. ಅಯ್ಯೋ ಅನುಷ್ಕಾ, ಈ ಕಡೆ ಬನ್ನಿ. ಬಾಬಾ 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 ಬಾಬಾ, ಎಷ್ಟು ಭಾರ ಇದೆಯಕ್ಕ ಈ ಬಳೆಗಳು. ಇದು ನನ್ ಕೈಗಿಂತ ಈ ಮನೆ ಹಿರಿ ಸೊಸೆ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಕ್ಕ. ಅನುಷ್ಕಾ ಇಲ್ಲಿ ಕೈ ಕೊಡಮ್ಮ. ದಾಮಿನಿ ನಿಲ್ಸೋ. ಆದ್ರೆ ಅದ್ರ ಮೇಲೆ ಬೇರೆಯವ್ರದ್ದು ದೊಡ್ಡ ಬೆಡ್ಶೀಟೇ ಇದೆಯಲ್ಲ ಗುರುಜಿ. ಬೇರೆಯವ್ರ ಆ ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕೂ ಮುಂಚೆ ಬೆಡ್ಶೀಟ್ ನ ಸುಟ್ಟು ಬೂದಿ ಮಾಡೋಣ, ಆಗ ಆ ಸೀಟ್ ನಂದೇ ಆಗಿರುತ್ತೆ. ಆಹಾ, ಗೊತ್ತಾಯ್ತು ಗುರುಜಿ. ಪೆಟ್ರೋಲು, ಜನನಿ ಸೀರೆ, ಬೆಂಕಿ, ಈ ಕೆಲ್ಸ ಆದಷ್ಟು ಬೇಗ ಆಗ್ಲಪ್ಪ. ಆ ದೇವ್ರ ಹತ್ರ ಕೇಳ್ಕೊತೀನಿ ಗುರುಜಿ. ಚೆನ್ನಾಗಿರ್ತಿತ್ತು ಅಂತ ಯಾಕೆ ಹೇಳದೆ ಅಂತ ಈಗ ಗೊತ್ತಾಯ್ತು. ಯಾಕೆ? ಯಾಕೆ ಅಂದ್ರೆ ಫೋನ್ ಸಿಗುತ್ತೆ, ಆಟ ಆಡ್ಬೋದಲ್ಲ. ಚೆನ್ನಾಗಿ ಕಾಣ್ತಿದ್ಯಾ ಕಣೋ, ನನ್ ದೃಷ್ಟಿನೇ ತಾಕತ್ತಪ್ಪ. ಅವತ್ತು ನೀನು ಜನನಿ ಬಗ್ಗೆ ಹೇಳಿದಾಗ ಒಪ್ಪದೇ ಇದ್ದ ನಾನು ಇವತ್ತು ಮನಪೂರ್ವಕವಾಗಿ ಜನನಿನ ನನ್ನ ಸೊಸೆ ಅಂತ ಒಪ್ಕೊಳ್ತಾ ಇದ್ದೀನಿ. ನಾನೇ ಹುಡುಕಿದ್ದಿದ್ರು ಜನನಿ ಅಂತ ಒಳ್ಳೆ ಹುಡುಗಿನ ನಿನಗೆ ಹೆಂಡತಿಯಾಗಿ ತರೋದಕ್ಕೆ ಸಾಧ್ಯ ಇರಲಿಲ್ಲ. ಅವಳನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಿಜವಾಗ್ಲೂ ನೀನ್ ಪುಣ್ಯ ಮಾಡಿದ್ದೆ ಪ್ರೀತು. ಥ್ಯಾಂಕ್ಸ್ ಮಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನನಗ್ ಮಾತ್ರ ಹೇಳಿದ್ರೆ ಸಾಲ್ದಪ್ಪ, ಮುಖ್ಯವಾಗಿ ಆದಿಗೆ ಹೇಳ್ಬೇಕು. ನಿನ್ನ ಪ್ರೀತಿಗೆ ಬೆನ್ನೆಲುಬಾಗಿ ನಿಂತಿದ್ದೆ ಆದಿ. ಒಂದು ಹೆಣ್ಣು ಬೇಕೇ ಬೇಕು. ನಿಜ ನಿಜ ಪ್ರೀತು, ಅಮ್ಮ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ ತಾನೆ. ನಮಗಂತೂ ಕಾಯಕ್ ಆಗಲ್ಲಪ್ಪ, ಆದಷ್ಟು ಬೇಗ ಈ ಮನೆಗೆ ಒಂದ್ ಮುದ್ದಾದ ಪುಟಾಣಿ ಬೇಕು.
ನನ್ ಮಾತಿನ ಅರ್ಥ ನಾವೇನ್ ಅನ್ಕೊಂಡಿದೀವೋ ಅದಕ್ಕಿಂತ ಹೆಚ್ಚಾಗಿ ಆಗತ್ತೆ ಅಂತ ಗುರುಜಿ. ಈ ಉಸಿರುವಳ್ಳಿ ಗೊತ್ತಾ ನಿಮಗೆ? ಗೊತ್ತು ಗುರುಜಿ, ನಮ್ ಊರಲ್ಲಿ ಅದನ್ನ ಓತಿ ಕೆತ್ತ ಅಂತಾರೆ. ಆ ವಿಷಯ ಈಗ ಯಾಕೆ ಗುರುಜಿ? ನೀವು ಒಂಥರ ಉಸಿರುವಳ್ಳಿ ಇದ್ದಾಗೆ, ಅದ್ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಬಣ್ಣ ಬದಲಾಯಿಸ್ತಿರುತ್ತೆ. ನೀವು ಹಾಗೇನೆ, ನಿಮ್ ನಡೆ ನುಡಿ ಅವಾಗ ಅವಾಗ ಬದ್ಲಾಗ್ತಿರುತ್ತೆ. ಒಳ್ಳೇದೋ ಕೆಟ್ಟದೋ ನಮ್ ಕ್ಯಾರೆಕ್ಟರ್ ಯಾವತ್ತೂ ಬದ್ಲಾಗ್ಬಾರ್ದು, ಒಂದೇ ತರ ಇರ್ಬೇಕು. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ ತರ ಇರಿ ಅಂತ ಹೇಳ್ತಿದ್ದೀರಾ? ಆಯ್ತು ಬಿಡಿ ಗುರುಜಿ, ಇನ್ಮೇಲೆ ಹಂಗೆ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲೇ ಇರಿ, ಕೆಲ್ಸ ಮುಗಿಸ್ ಬರ್ತೀನಿ. ಆಲ್ ದ ಬೆಸ್ಟ್ ಗುರುಜಿ. ಫ್ರೆಂಡ್ಸ್, ನಮ್ ಗುರುಜಿ ಕೊರೋನಾ ತರ ಹೋಗ್ತಿದ್ದಾರೆ. ನಾವ್ ಅನ್ಕೊಂಡಿರೋ ಪಾರ್ಟಿ ಕ್ವಾರಂಟೈನು ಗ್ಯಾರಂಟಿ. ಫ್ರೆಂಡ್ಸ್, ಈಗ ಮಜಾ ಬರುತ್ತೆ, ಬನ್ನಿ ನೋಡೋಣ. ನನ್ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಮುಹೂರ್ತ ಈಗ ಕೂಡು ಬಂತು. ಪ್ರೀತು ಬಾಪ. ಅಕ್ಕ, ಅನುಷ್ಕಾ ಬಾ, ಮಾರ್ತಿ ಬೆಳಗೋಣ. ನನ್ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಮುಹೂರ್ತ ಈಗ ಕೂಡು ಬಂತು. ಪ್ರೀತು ಬಾಪ. ಅಕ್ಕ, ಅನುಷ್ಕಾ ಬಾ, ಮಾರ್ತಿ ಬೆಳಗೋಣ. ಪ್ರೀತು, ಪ್ರೀತು.
ಅರೆ ಬರೀ ಪ್ರೀತು ಅಂದ್ರೆ ಸಾಲದು, ಪೂರ್ತಿ ಹೆಸರು ಹೇಳ್ಬೇಕು. ಪ್ರೀತಂ ಅರಸನಕೋಟೆ. ಇನ್ನು ನನ್ನ ಸೊಸೆನ ಕಾಯಿಸೋದ್ ಬೇಡ, ಸೇರ್ ಪೂಜೆ ಮಾಡ್ತೀನಿ. ನೀವೊಂಥರ ಸೈಕೋ ಕಿಲ್ಲರ್ ಇದ್ದಂಗೆ. ಏನೋ, ನೀವು ಸೈಕಲ್ ಕಿಲ್ಲರ್ ಅನ್ನಕ್ ಹೋಗಿ ಟೆಂಗ್ ಸ್ಲಿಪ್ ಆಗ್ಬಿಡ್ತು ಗುರುಜಿ. ನೀವಿಲ್ಲಿರ್ಬಾರ್ದಿತ್ತು ಗುರುಜಿ, ಈ ಪತ್ತೆದಾರಿ ಕೆಲಸ ಮಾಡ್ತಾರಲ್ಲ ಅಲ್ಲಿರ್ಬೇಕಾಗಿತ್ತು. ನಾನೇ ನಿಮ್ಮನ್ ಕಿಂಡಲ್ ಮಾಡ್ತಿಲ್ಲ ಗುರುಜಿ, ಬೇಜಾನ್ ಹೊಗಳ್ತಾ ಇದ್ದೀನಿ ಗುರುಜಿ. ನಮ್ಮ ಮುಂದಿನ ರಾಜಕೀಯದ ಗುರಿ ಏನು ಗುರುಜಿ? ಪ್ಲಾನ್ ಮಾಡಿ ಆಮೇಲೆ ಹೇಳ್ತೀನಿ. ಓಕೆ ಗುರುಜಿ. ಥ್ಯಾಂಕ್ಸ್ ಪಾರ್ವತಿ. ನಮ್ಗೇನಾದ್ರೂ ಆಪತ್ತು ಅಂದ್ರೆ ನಿನ್ ಜೀವನ ಲೆಕ್ಕಿಸದೆ ನುಗ್ತೀಯಲ್ಲಮ್ಮ. ನಿನ್ನ ಆ ದೇವ್ರೆ ನಮ್ಮನೆಗೆ ವರವಾಗಿ ಕಳಿಸ್ಕೊಟ್ಟಿರ್ಬೇಕು. ನೀನು ನೂರ್ ಕಾಲ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆನಮ್ಮ. ಸದಾ ಖುಷಿಯಾಗಿರು. ಬಾಗ್ಲಾಕು